ಮಂಗಳೂರು ಹುಡುಗಿ ಹುಬ್ಬಳ್ಳಿ ಹುಡುಗ ನೋಡಿಗೆ ಬರ ಲವ್ ಸ್ಟೋರಿ ಬೆಡಗ. ಬರ್ತಾ ಇರೋದು ಅಜ್ಜಿ, ಮೈಯೆಲ್ಲ ಹಣ್ಣಾಗಿರ್ತದ, ನಡೆಯೋ ನಿಧಾನ, ಕೂರೋ ನಿಧಾನ, ಬರೋ ತಡ ಆಗ್ತದ, ಯಾಕೆ ಹಿಂಗ ಹಾಡ್ತೀರಿ? ನಿಮ್ಗೆ ನಮ್ಮ ಅಜ್ಜಿ ಬಗ್ಗೆ ಏನು ಗೊತ್ತಿಲ್ಲ, ಇನ್ಫ್ಯಾಕ್ಟ್ ನನ್ಗೆ ಗೊತ್ತಿಲ್ಲ. ಅಂದ್ರ ಅಂದ್ರೆ ಅವ್ರು ಯಾವಾಗ ಹೇಗಿರ್ತಾರೆ ಅಂತ ಹೇಳಕ್ ಆಗಲ್ಲ. ಓ, ಯಾಕೋ ಬಿಲ್ಡಪ್ ಜಾಸ್ತಿ ಆಯ್ತು. ಬೇಕಾ ಇಬ್ಬಿಬ್ರು ಅವ್ರ ಕೈ ಹಿಡಿದು ಇಳಿಸ್ಬೇಕನ್ರಿ, ಕುರ್ಚಿ ಬೇರೆ ತಂದಿಟ್ಟಾರೆ. ಪಾಪ ಮುದುಕಿ ಬಹಳ ಹಣ್ಣಾಗಿರ್ಬೇಕು. ಸರಿಯಾದ ಜಾಗದಲ್ಲಿ ಹಾಕಕ್ ಆಗ್ಲಿಲ್ವೇನೋ, ಸುಟ್ಟ ಬಿಡ್ತೀನಿ. ಅಮ್ಮ ದಯವಿಟ್ಟು ಕ್ಷಮಿಸಿ ಅಮ್ಮ, ಅವನ ಮದುವೆ ಆಗಿನ ಒಂದೇ ತಿಂಗಳಾಗಿರೋದು. ಹೌದಾ? ಹಂಗಾದ್ರೆ ಇವನು ಹೆಂಡತಿನೂ ಸುಟ್ಟ ಬಿಡ್ತೀನಿ. ಇದೊಂದ್ಸಲ ಕ್ಷಮಿಸ್ಬಿಡಮ್ಮ. ಏನೇ ಮೀನು, ಹೆಂಗೆ ಇದ್ಯಾ? ಏನ್ ಪಾರು ಇದೆಲ್ಲ? ಈ ಪಾರ್ವತಿ ಹೆಂಗೆ ಅಂತ ನಿನಗೆ ಗೊತ್ತಿಲ್ವಾ? ಎಲ್ಲ ಅಳಿಯಂದ್ರು. ಏ ಹುಡುಗ, ಯಾಕೋ ಹೆದರ್ಕೊಂಡು ನಡುತ್ತಾ ಇದ್ಯಾ? ಅದು ಕೈಲಿ ಗನ್ನು ಗನ್ನೋಡೆ ಇಷ್ಟ ಹೆದರ್ತಾ ಇದ್ಯಾ? ನಾಳೆ ಈ ಬಾಂಬ್ ಕಟ್ಕೊಂಡು ಹೆಂಗೋ ಬದುಕ್ತೀಯಾ? ಅಜ್ಜಿ, ಇವರೆಲ್ಲ ಅವ್ರ ಮನೆಯವರು. ನಮಸ್ಕಾರ. ನಾನು ಇವಳ ಅಜ್ಜಿ, ನನ್ನ ಹೆಸರು ಪಾರ್ವತಿ ಅಂತ. ನನ್ನೆಲ್ಲರೂ ಅಮ್ಮ ಅಂತ ಕರೀತಾರೆ, ನೀವು ನನ್ನ ಅಮ್ಮ ಅಂತಾನೆ ಕರಿಬೇಕು. ಏನು ಇಲ್ಲೇ ನಿಲ್ಸ್ಕೊಂಡು ನಿಂತಿದ್ದೀರಲ್ಲ, ನಡಿಬೇಕು. ಮತ್ತ ನಮ್ಮ ಮನೆ ಒಳಗ ಮಾರಕಾಸ್ತ್ರ ತರಂಗಿಲ್ರಿ. ನಿನ್ ಕೈ ಮುಗಿತೀನಿ. ನನ್ ಮಗ ತಿಳಿದಾರ ತಿರುಗೇಡೋದು ತಪ್ಪಾಡೈತಿ. ಹೊಟ್ಟೆಗೆ ಹಾಕೊಳ್ಳೇವ. ನಿನ್ ಮಗ ನಾನು ಯಾಕೆ ಬಟ್ಟೆ ಹಾಕೊಳ್ಳಿ? ಮೀನಾಕ್ಷಿ ಸುಂದರಂಬಾಳ್, ಏನೇ ಇದು ಈಚ್ ಮಿಚ್ ಫ್ಯಾಮಿಲಿ? ಪಾರು, ಸ್ವಲ್ಪ ಹಾಗೇನೆ ಪಾರು. ನೋ 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 ನೋ, ನೀನ್ ಯಾರು? ಈ ಪಾರು ಮೊಮ್ಮಗಳು, ಇನ್ನಂತವಳು ಇಂಥ ಫ್ಯಾಮಿಲಿಗ? ಏ ಹುಡುಗ, ಯಾಕೋ ಹಿಂಗ್ ನಡ್ತಾ ಇದ್ಯಾ? ಗನ್ನು ಗನ್ನು, ನಮ್ಮ ಮೀನಾಕ್ಷಿ ಸುಂದರಂಬಾಳ್ನ ಮದ್ವೆ ಆಗೋ ಹುಡುಗ ಹೆಂಗಿರ್ಬೇಕು ಗೊತ್ತಾ? ಎಂಟದಿ ಬಂಡ ಆಗಿರ್ಬೇಕು. ಅದು ಬಂಡ ಅಲ್ರಿ, ಬಂಟ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೇಕಷ್ಟೇ. ಎಂಟದೇ ಇರ್ಬೇಕು. ನನ್ ಬಗ್ಗೆ ಇನ್ನು ಫುಲ್ ಗೊತ್ತಾದ್ರೆ ಹೆಂಗಿರ್ಬೇಕು ಮೀನಾಕ್ಷಿ ಸುಂದರಂ ಬಾಳ್?
ಹಾಕಿದ್ದೀನಮ್ಮ. ನನ್ನ ಮಕ್ಕಳ 12 ಮರಡ್ರು, 25 ಆಪ್ ಮರಡ್ರು, 120 ಕುರ್ಪು, 200 ಸ್ಪೇರ್ ಸ್ಪಾಟ್ಸ್. ಸ್ಪೇರ್ ಪಾರ್ಟ್ಸ್ ಬಿಸ್ನೆಸ್ ಏನ್ರಿ ನಿಮ್ದು? ಮತ್ತ ತೂಕಕ್ಕೆ ಹ್ಯಾಂಗ್ ಕೊಡ್ತೀರಿ? ಕೈ ಕಾಲ್ ಎತ್ತಿರೋದು ಫುಲ್ ಕೇಳು, ಮಧ್ಯ ಡಿಸ್ಟರ್ಬ್ ಮಾಡ್ಬೇಡ. 200 ಸ್ಪೇರ್ ಸ್ಪಾರ್ಟ್ಸ್, 500 ಧಮ್ಕಿ ಕಾಲ್. ಸಾಕು ಸಾಕು, ನೀವು ಬಹಳ ದೊಡ್ಡವರದಿರಿ, ನಮ್ಗೆಲ್ಲ ಗೊತ್ತಾತ್ರಿ. ಏ ಮೀನಾಕ್ಷಿ ಸುಂದರಂ ಬಾಳ್, ನಾನ್ ನಿನ್ಗೆ ಏನಕ್ಕೂ ಬೇಡ ಅಂದಿಲ್ಲ, ಫುಲ್ ಫ್ರೀ ಆಗ್ಬಿಟ್ಟಿದ್ದೀನಿ. ಆದ್ರೂ ಹಿಂಗ ನಾನು ಈ ಹುಡುಗನ್ನ ಪರೀಕ್ಷೆ ಮಾಡ್ಬೇಕು, ಆಮೇಲೆ ಮದ್ವೆ. ಬಾರು, ವಿದಿನ್ 20 ಡೇಸ್ ಅಲ್ಲಿ ನಾನ್ ಸಿಕ್ಸ್ ಪ್ಯಾಕ್ ಮಾಡಿಸ್ತೀನಿ. ಸಿಕ್ಸ್ ಪ್ಯಾಕ್ ಸಿಕ್ಸ್ ನೋಡಿದ್ರೆ ಒಳ್ಳೆ ಬಳ್ಳಾರಿ ಹತ್ತಿ ಹತ್ತಿ ಮೂಟೆ ಇದ್ದಂಗ ಅವನೆ. ಓಕೆ ಓಕೆ, ನಾನು ಬಂದಿದ್ದೀನಲ್ಲ ನೋಡ್ಕೊಂತೀನಿ. ಬಂದಕಿ ಹೆಣ್ಮಗಳಲ್ಲಪ್ಪ, ಹೆಮ್ಮಾರಿ ಅದು. ಈಕಿನ ಹಿಂಗ, ಇನ್ ಈಕಿ ಮೊಮ್ಮಗಳು ಹೆಂಗೆಂಗು? ಅಯ್ಯೋ, ನೀವ ಹಿಂಗಂತೀರಿ, ನನ್ಗತಿ ಹೇಳ್ರಿ. ಸ್ವಯಂವರದಾಗ ಗೆದ್ದಾಗೈತಲ್ಲ, ಯಾರಿಗೆ ಬೇಕಿತ್ತದು? ಈಗ ಸಿಗಾಕೊಂಡ್ಬಿಟ್ಟಿವಿ, ಏನು ಮಾಡಕ್ ಆಗೋದಿಲ್ಲಪ್ಪ. ಮೀನಿ ಹಂಗಲ್ಲ ಅನಸ್ತೈತಿ, ಆಕೆ ಒಳ್ಳೆ ಹುಡುಗಿ. ಒಳ್ಳೆಕಿ ಅದಳ, ಚಂದೂನು ಅದಳ, ಆಕಿದು ಹೇರ್ ಸ್ಮೈಲ್ ಐತಲ್ಲ ಬಾಳ ಚಂದ ಐತದ. ಹೇರ್ ಸ್ಟೈಲ್ ಅದು ನಿನಗೂ ಮಾಡ್ಸೋಣ. ಬ್ಯಾಡೋ ಸುಮ್ಮನಿರೋ ಅಪ್ಪ, ಈಗ ಆ ಮುದುಕಿನ ಇಲ್ಲಿಂದ ಹ್ಯಾಂಗ ಎತ್ತಂಗಡಿ ಮಾಡಿಸೋದು? ಏನ್ ಎತ್ತಂಗಡಿ ಮಾಡಿಸ್ರಿ? ಮೀನಾಕ್ಷಿ ಬ್ಯಾಡ ಬೇಡ ಅಂದ್ರು ಆ ಮುದುಕಿನ ನಾವು ಕರ್ಸ್ಕೊಂಡಿವಿ. ಅಯ್ಯ, ಆಕೆ ಹಂಗದಾಳ ಅಂತ ನಮ್ಗೇನು ಮೊದ್ಲ ಗೊತ್ತಿತ್ತೇನ? ಮೀನಾಕ್ಷಿ ಹೇಳ್ಬೇಕಾಗಿತ್ತು ನಮ್ಮ ಅಜ್ಜಿ ಹಿಂಗದಾಳ ಅಂತ. ಈಗೇನೋ ಬೇಡ ಅಂತೀವಿ, ನಾಳೆ ಮದುವೆ ಆದ್ಮೇಲೆ ಅದ ಅಂತೀನಿ. ಬಹಳ ಯೋಚನೆ ಮಾಡ್ಬೇಕಂತ ಇದು, ಯಾಕಂದ್ರೆ ತಾಯಿ ನೋಡಿ ಕನ್ಯಾ ತರಬೇಕು, ನಾಯಿ ನೋಡಿ ಕುನ್ನಿ ತರ್ಬೇಕಂತ. ತಾಯಿ ಹೆಂಗೋ ಮಗಳು ಹಂಗ, ಮಗಳು ಹೆಂಗೋ ಮೊಮ್ಮಗಳು ಹಂಗ. ಈಗ ಅನ್ನೇ ನೋಡ್ರಿ ಹೆಂಗದನ, ನನ್ನ ಹಂಗ ಸಭ್ಯ. ಹೌದು, ಇಂಥ ಸಂಭಾವಿತ ಕೂಸಿಗೆ ಹೋಗಿ ಹೋಗಿ ಆ ರೌಡಿ ರಂಗಮ್ಮನ ಮೊಮ್ಮಗಳನ್ನ ತರ್ಬೇಕಾ ನಾವು? ಭಾಳ ಯೋಚನೆ ಮಾಡ್ಬೇಕಾ ಗೌರವ ಇದನ್ನ? ಹೌದ್ರಿ, ನನಗೆ ಬ್ಯಾಡ ಅನ್ನಿಸ್ತದ. ಅವ ಮತ್ತ ಇಬ್ರು ಸಾಕ ಕಣು, ಸಿಕ್ಸ್ ಪ್ಯಾಕ್ ಮಾಡೋದು ತಪ್ತೈತಿ. ಯೋಚಿಸೋಣ ಯೋಚಿಸೋಣ. ಬರೀ 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 ಬರೀ, ಎಲ್ಲ ಬರೀ ಎಲ್ಲ ಬರೀ ಎಲ್ಲ ಬರೀ. ಈಗ ಏನ್ ಮಾಡೋಣ? ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್, ಪ್ಲೀಸ್ ಹಾಗೆ ಕರಿಬೇಡಿ. ನಾನು ಯಾರನ್ನಾದರೂ ಹಾಗೆ ಕರೆಯೋದೇ ಅವ್ರ ಪುಣ್ಯ, ಯುನೋ. ಓಕೆ, ಆ ಪುಣ್ಯ ನನಗೇನು ಬೇಡ ಅನ್ಸುತ್ತೆ ಅಲ್ವಾ ಮಿಸ್ಟರ್ ನಿತಿನ್? ದಟ್ಸ್ ಓಕೆ, ಅಕ್ಕ ಹೇಗೆ ಹೇಳ್ತಾರೋ ಹಾಗೆ. ದೊಡ್ಡವ್ರು ಹೇಗೆ ಬೇಕೋ ಹಾಗೆ ಕರೀಲಿ ಬಿಡು ಅಮ್ಮ. ಹ್ಞೂ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತುಂಬ ತಾಳ್ಮೆ ಇದೆ ನಿಮಗೆ. ಹ್ಞೂ, ಇತ್ತು ಅಂತ ಹೇಳ್ಬೋದು. ಎಷ್ಟಿದೆ ಅಂತ ನಾನು ಟೆಸ್ಟ್ ಮಾಡಿ ಹೇಳ್ತೀನಿ. ಎಂತ ಟೆಸ್ಟ್ ಮಾಡ್ರೆ, ಅವಳೆಂತ ಪರೀಕ್ಷೆಗೆ ಗೊತ್ತಿದ್ದಾಳ ತಾಳ್ಮೆ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ಲಿಕ್ಕೆ? ಬನ್ನಿ ಕೊಡ್ಲ ಅವ್ರೆ, ಕುತ್ಕೊಳ್ಳಿ. ನನ್ನ ಮನೆ ನಾನು ನೀವು ಹೇಳ್ದ ನೋಡಿ, ನಮ್ ತಂದೆ ತಾಯಿ ಲಂಡನ್ ನಲ್ಲಿ. ಸಂಪೂಜಾ ಅವ್ರೆ, ಕೇಳಿ ಕೇಳಿ ಸಾಕಾಗೋಯ್ತು, ನಿಮ್ಮ ಪೇರೆಂಟ್ಸ್ನ ಕರೆಸ್ಬಿಡಿ, ಒಟ್ಟಿಗೆ ಎಲ್ಲ ಆಗ್ತದ ಹೋಗ್ತದ ನೋಡೇ ಬಿಡುವ. ಫಸ್ಟ್ ನಾನು ಅಪ್ರೂವ್ ಮಾಡ್ಬೇಕು, ಆಮೇಲೆ ಅವ್ರನ್ನ ಕರ್ಸೋಣ. ಯಾಕೆಂದ್ರೆ ಅವ್ರಿಗೆ ಈ ತರ ನೋಡಿ ಕೂತು ಮಾತಾಡೋದಕ್ಕೆಲ್ಲ ಟೈಮ್ ಇರೋದಿಲ್ಲ. ಮಗನ ಮದ್ವೆಗಿಂತ ಮುಖ್ಯವಾ? ಹೌದೌದು, ಅಕ್ಕ ಹೇಗೆ ಹೇಳ್ತಾರೋ ಹಾಗೆ. ಓಕೆ ಫೈನ್ ಅಮ್ಮ ಡಾರ್ಲಿಂಗ್, ತಗೋ ಈ ಕಾಫಿಯಲ್ಲಿ ಏನೋ ಚೇಂಜಸ್ ಇದೆ, ಕರೆಕ್ಟ್ ಮಾಡಿ ತಗೊಂಡ್ ಬಾ. ನೀವ್ ಏನು ಅಂತ ಹೇಳ್ದೆ ನನ್ಗೆ ಹೇಗ್ ಗೊತ್ತಾಗ್ತದೆ? ಸಕ್ಕರೆ ಹಾಕ್ಲಾ? ನೋ ನೋ ಸ್ವೀಟ್, ನಾನ್ ಶುಗರ್ ತಗೊಳಲ್ಲ. ಓ ಹಾಗಾದ್ರೆ ಸ್ವಲ್ಪ ಡಿಕಾಕ್ಷನ್ ಹಾಕ್ಲಾ? ಹ್ಮ್, ನನಗ್ ಗೊತ್ತಾಗ್ತಾ ಇಲ್ಲ, ನೀನೇ ಸ್ವಲ್ಪ ಕುಡ್ದು ನೋಡು, ಗೊತ್ತಾಗ್ಬೋದು. ಅಮ್ಮ ಕಾಫಿ ಉಳ್ದಿದ್ಯಾ? ಇಲ್ವಲ್ಲ. ಕಾಫಿ ಯಾಕೆ ಉಳಿಬೇಕು, ನಾನೇ ಕೊಡ್ತಾ ಇದ್ದೀನಲ್ಲ, ತಗೋ ಕುಡ್ದು ನೋಡು. ಅದನ್ನ ನೀವ್ ಟೇಸ್ಟ್ ಮಾಡಿದಿರಲ್ವಾ? ಹೌದು ಟೇಸ್ಟ್ ಮಾಡಿದೀನಿ, ಸೊ ವಾಟ್. ಹೌದೌದು, ಅಕ್ಕ ಹೇಗೆ ಹೇಳ್ತಾರೋ ಹಾಗೆ. ಎಂತ ಮಾತಾಡೋದು ಮರೆ ನೀವು? ನೀವು ಎಂಜಲ್ ಮಾಡಿದ್ದನ್ನು ಅವಳು ನನ್ನ ಮಗಳು ಕುಡಿಬೇಕಾ? ಸೊ ವಾಟ್, ಇದು ಸರಿ ಇಲ್ಲ ಅಂದರೆ ಸರಿ ಮಾಡ್ಕೊಡ್ಬೇಕಲ್ವಾ? ಹೋಗ್ಲಿ ಬಿಟ್ಬಿಡಿ ಆ ಕಾಫಿನ, ಬೇರೆ ಮಾಡಿಕೊಡ್ತೇವೆ. ನೋ 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 ನೋ, ಅಮ್ಮ ಡಾರ್ಲಿಂಗ್ ಸರಿ ಮಾಡ್ಕೊಡ್ತಾಳೆ,
ಡೋಂಟ್ ಬೋದರ್. ಅಂದ್ರೆ ಕುಡಿದ್ ನೋಡು, ಗೊತ್ತಾಗತ್ತೆ. ಕುಡಿದೇ ಇದ್ರೆ ಹೇಗ್ ಗೊತ್ತಾಗುತ್ತೆ? ತಗೋ, ಹೋಗಿ ಸರ್ ಮಾಡ್ಕೊಂಡ್ ಬಾ. ಇಲ್ಲ 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 ಇಲ್ಲ, ಅವಳು ಅವಳ ಅಪ್ಪ ಅಮ್ಮನ ಎಂಜಲನ್ನೇ ಕುಡಿಯೋದಿಲ್ಲ, ಇನ್ನು ಬೇರೆಯವ್ರ ಎಂಜಲನ್ನು ಕುಡಿತಾಳ. ಯಾರ್ದು ಎಂಜಲ್ ಅಲ್ಲ ಮಿಸ್ಟರ್ ಕುಡ್ಲ, ಅವಳು ನಮ್ಮ ಮನೆಗೆ ಸೊಸೆ ಆಗಿ ಬರೋಳು. ಈ ಒಂದು ಚಿಕ್ಕ ಟೆಸ್ಟ್ನಲ್ಲೇ ಪಾಸ್ ಆಗಲಿಲ್ಲ ಅಂದರೆ ಐ ಕಾಂತ್ ಅಪ್ರೂವ್. ಅವಳು ನಮ್ಮ ಮನೆಗೆ ಸೊಸೆ ಆಗೋದಕ್ಕೆ ಲಾಯಕ್ಕೇ ಇಲ್ಲ. ಅಂಥ ಶ್ರೀಮಂತರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀರಿ. ನೀವು ಎಂಜಲ್ ಮಾಡಿದ್ದನ್ನು ನಿಮ್ಮ ಮನೆ ಸೊಸೆ ಆಗೋಳು ರುಚಿ ನೋಡಿ ಸರಿಪಡಿಸ್ಬೇಕಾ? ವೈ ನಾಟ್ ಅಮ್ಮು, ಈ ಚಿಕ್ಕ ಟೆಸ್ಟ್ನಲ್ಲೇ ನೀನು ಫೇಲ್ ಆಗಿದೆಯಾ? ಬೇಜಾರು ಮಾಡ್ಕೊಳ್ಬೇಡ ಅಮ್ಮು. ಇವಳದಿಂತ ಮತ್ತೆ ಬೇಜಾರಾದಾಗ ಬೇಜಾರನ್ನು ಅಂತ ನುಂಗಿ ಅಂತ ನಗ್ಲಿಕ್ಕೆ ಆಗ್ತದಾ? ಬೇಜಾರಾದಾಗ ಮುಖದಲ್ಲಿ ತೋರಿಸ್ಬೇಕು, ಮನಸ್ಸಿಗೆ ಹಿಂಸೆ ಆಗಿರೋದಿಲ್ವಾ? ಖಂಡಿತ ಆಗ್ತದೆ. ನಮಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅದನ್ನೆಲ್ಲ. ಇನ್ನು ನಮ್ಮ ಅಮ್ಮ ಎಂತಾನು ತಪ್ಪಿಲ್ಲದೆ ಯಾರ್ದೋ ಮುಂದೆ ತಲೆ ತಗ್ಸೋ ಹಾಗಾಯ್ತು. ವೆರಿ ಇನ್ಸಲ್ಟಿಂಗ್ ಕಂದ. ನೀನೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಕಂದ, ನಿನಗೆ ನಾನಿದ್ದೀನಿ ಆಯ್ತಾ? ನಾನು ಹೇಗೆ ಸರಿ ಕೊಟ್ಟೆ ಅಲ್ಲ. ಎಂತ ಕೊಟ್ರಿ? ಹರಾಡ್ಕೊಂಡು ಹೋದ್ಲಲ್ಲ ನಮ್ಮ ಮುಂದೆನೆ. ಎಷ್ಟು ರೂಢ ಅವಳು. ರೂಢು ಅವರಿಗೆ ಅಹಂಕಾರ, ಲಂಡನ್ ರಾಯಲ್ ಫ್ಯಾಮಿಲಿಗೆ ಸಂಬಂಧಿಸಿದವರು ಅಂತ. ರಾಯಲ್ ಫ್ಯಾಮಿಲಿ ಬಾಯಿಂದ ಮತ್ತೆ ಎಂತ ಬರ್ತದ ಕರ್ಮ? ಅವನು ಲಂಡನ್ ರಾಣಿಗೆ ಪರ್ಸನಲ್ ಡಾಕ್ಟರ್, ಅದಕ್ಕೆ ನಾವೆಂತ ಸಾಯ್ಬೇಕು? ಡಾಕ್ಟರ್ ಅಲ್ಲ ಸರ್ವೆಂಟ, ಯಾರಿಗೆ ಗೊತ್ತುಂಟು? ಅದೇ ನಾನು ಹೇಳೋದು, ಅವ್ರೆಂತದ್ದು ಆದ್ರೆ ನಾವೆಂತ ಸಹಿಸ್ಕೋಬೇಕು? ಅದು ಆ ಹುಡುಗ ಎಂತವ್ರಿ, ಅವ್ರ ಅಕ್ಕ ಮಾಡಿದ್ದನ್ನೆಲ್ಲ ಸರಿ ಅಂತ ಒಂದೇ ರಾಗದಲ್ಲಿ ಹಾಡೋದು. ನನಗೆ ಅದೊಂದು ಸರಿಯಾಗಿಲ್ಲ. ನಂಗೆ ಅದು ಸ್ವಯಂವರ ಅಂತ ಆಗಿದೆ. ನಿತಿನ್ ಎಲ್ಲಾದ್ರಲ್ಲೂ ಗೆದ್ದಾಗಿದೆ, ಎಲ್ಲಾದ್ರಲ್ಲೂ ಸರಿ ಇದಾನಲ್ವಾ? ಅದಕ್ಕಿಂತ ಹೆಚ್ಚಾಗಿ ನೀವಿಬ್ರು ಒಪ್ಪಿದಿರಲ್ವಾ? ನಿನ್ನ ಖುಷಿಗಿಂತ ನಮ್ಮ ಒಪ್ಪಿಗೆ ಮುಖ್ಯ ಅಲ್ಲ ಕಂದ. ಹ್ಮ್, ನಿಂಗೆ ಈಗ್ಲೂ ಬೇಡ ಅಂದ್ರೆ ಹೇಳು, ನಾವ್ ಈಗ್ಲೇ ಕ್ಯಾನ್ಸಲ್ ಮಾಡ್ಬಿಡ್ತೇವೆ. ಬೇಕು ಅಂತ ಯಾವತ್ತು ಹೇಳಲಿಲ್ಲ ಅಮ್ಮ. ಹೌದೌದು, ಅದು ನಿಜಾನೇ. ಸ್ವಯಂವರ ಅಂತ ಮಾಡಿ ನಾವೇ ಅಲ್ವಾ ಹುಡುಗನನ್ನ ಚೂಸ್ ಮಾಡಿದ್ದು? ಚೂಸ್ ಅಂತ ಅದಿದ್ದ ಏನು? ನಾವು ಮದುವೆ ಮಾಡಿ ಕೊಡ್ಲಿಲ್ವಲ್ಲ. ನಮ್ಗೆ ಬೇಡ ಅಂತ ಆದ್ರೆ ಈಗ್ಲೇ ಹೇಳುವ, ನಮ್ಗೆ ಬೇಡ ಅಂತ ಹೇಳ್ಬಿಡ್ತೀರಾ? ಮತ್ತಿನ್ನೆಂತ, ಆ ನಾದಿನಿ ಕಾಟ ಇವಾಗ್ಲೇ ಹೀಗಾದ್ರೆ ಇನ್ ಮುಂದೆ ಹೇಗೋ ಎಂತಾನೋ, ಸಾಧ್ಯವೇ ಇಲ್ಲ. ಅದಕ್ಕೊಂದು ದಾರಿ ಹುಡುಕುವ. ನಾವೇ ಗಂಟೆ ಹಾಕೊಂಡದ್ದಲ್ಲ, ಜಾಗರೂಕರಾಗಿ ಅದನ್ನು ಬಿಡಿಸ್ಬೇಕು. ನೋಡೋಣ, ಏನಾದ್ರೂ ಒಂದು ಪ್ಲಾನ್ ಮಾಡ್ತೇನೆ. ಏನು ತುಂಬಾ ಖುಷಿಯಾಗಿದೆಯಾ? ನೀನು ಅಷ್ಟೇ ಖುಷಿಯಾಗಿದೆಯಲ್ವಾ? ವಿಷಯ ಹಾಗಿದೆ. ನನಗೂ ಅಷ್ಟೇ ವಿಷಯ ಆಗಿರೋದಕ್ಕೆ ಮುಖದಲ್ಲಿ ನಗು. ಓ, ಲಂಡನ್ ಹುಡುಗ, ಶ್ರೀಮಂತರ ಮನೆ, ಖುಷಿಯಾಗಿರುತ್ತೆ. ಹ್ಮ್, ಹಾಗೆ ಅನ್ಕೋ. ನೀನು ಖುಷಿಯಾಗಿರೋದಕ್ಕೂ ಅದೇ ತಾನೇ ಕಾರಣ. ಮಾಡರ್ನ್ ಹುಡುಗಿ, ಅಪ್ ಟು ಡೇಟ್ ಇದ್ದಾಳೆ, ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಅದಕ್ಕೆ ತಾನೇ ನೀನು ಖುಷಿಯಾಗಿರೋದು. ಎಂತಕ್ಕೆ ನಾನು ಹೇಳಿದ ಸುಳ್ಳ? ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತು. ಹ್ಞೂ, ಹಾಗೆ ನಮ್ಮ ದೇವ್ರ ಸತ್ಯ ನಮಗೂ ಗೊತ್ತು. ಹ್ಞೂ, ಅಪ್ಪ ಅಮ್ಮ ಒಪ್ಪಿದ್ದಲ್ವಾ? ಕಣ್ಮುಚ್ಚಿ ಒಪ್ಕೊಂಡಿರ್ತೀಯ, ಜೊತೆಗೆ ನಿನಗೆ ಬೇಕಾಗಿದ್ದ ಥರನೇ ಇದ್ದಾನೆ. ಏನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದೆಯಾ? ನಮಗೆ ಬೇಕಾಗಿರೋದು ಅಂದರೆ ಯಾವ ಥರ? ಹ್ಞೂ, ಹೇಳಿದ್ನಲ್ಲ, ನಿಮ್ಮ ಹುಡುಗಿರಿಗೆ ಬ್ಯಾಂಕ್ ಬ್ಯಾಲೆನ್ಸು, ಫ್ಯಾಮಿಲಿ ಬ್ಯಾಗ್ರೌಂಡ್ ಚೆನ್ನಾಗಿದ್ದರೆ ಬಿದ್ದೋಗ್ತೀರಾ? ಪ್ಲೀಸ್, ನಾನಷ್ಟು ಚೀಪ್ ಅಲ್ಲ. ಹಾಗಿದ್ದಿದ್ರೆ ನಿನ್ನ ಪ್ರೀತಿಸ್ತಾನೆ ಇರಲಿಲ್ಲ. ನಿನ್ನ ಇಡೀ ಹಿಸ್ಟ್ರಿನೇ ಗೊತ್ತಿತ್ತು. ನೀನು ಇಂಥವನು ಅಂತ ಗೊತ್ತಿದ್ದಿದ್ರೆ ಖಂಡಿತ ಪ್ರೀತಿಸಿರಲಿಲ್ಲ. ಅದನ್ನೇ ಮಾಡಬೇಕಿತ್ತು. ಆಫೀಸ್ನಲ್ಲಿ ನಾನು ನೋಡಿ ಇಷ್ಟಪಡೋಕ್ಕೆ ಶುರು ಮಾಡಿದೆ. ಅದೇ ಅನಿರುದ್ಧ ಮನೇಲಿರೋನು ಅಂತ ಗೊತ್ತಾಗಿದ್ದಿದ್ರೆ ಆವಾಗಲೇ ಬೇಡ ಅಂತಿದ್ಯೋ ಏನು, ತಪ್ಪು ಮಾಡಿಬಿಟ್ಟೆ. ಹ್ಞೂ, ನಾನು ತಪ್ಪು ಮಾಡಿದೆ. ಜಗದಾಮ್ಮ ನಿನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಹೇಳಿದಾಗೆಲ್ಲ ಅದನ್ನು ಸುಳ್ಳು ಅಂತ ನಂಬ್ತಾ ಬಂದೆ. ಅವಳು ಹೇಳಿದ್ನ ನಂಬೇಕಿತ್ತು. ಈಗಲೂ ಏನು ನಷ್ಟ ಆಗಿಲ್ಲ, ಅದರಿಂದ ಹೊರಗಡೆ ಬಂದಿದೆಯಲ್ಲ, ಅದು ನಿನಗೂ ಅಪ್ಲೈ ಆಗುತ್ತೆ. ಬಿಡು, ಖುಷಿಯಾಗಿದೆಯಲ್ವಾ? ಅಂದ್ರೆ ನೀನು ಖುಷಿಯಾಗಿಲ್ವಾ? ಯಾಕೆ ಮಾತಾಡ್ತಿಲ್ಲ? ಅದನ್ನೆಲ್ಲ ನಿಂಗೆ ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ನನಗಿಲ್ಲ. ಅಕಸ್ಮಾತ್ ನಾನು ಖುಷಿಯಾಗಿಲ್ಲ ಅಂದ್ರೂ ಅದೇ ನಿನ್ನ ಹತ್ರ ಹೇಳ್ಕೊಳ್ಳೋದಿಲ್ಲ. ನಿನ್ನಿಂದಲೇ ನನ್ನ ಜೀವನ ಅಂತ ವಾಪಸ್ ಬರೋದೂ ಇಲ್ಲ. ನಂದು ಡಿಟ್ಟು. ನಾನು ಖುಷಿಯಾಗಿದ್ದೀನಿ ಅಂತ ನೀನು ಅಂದ್ಕೊಂಡಿದೀಯ,
ಆದರೆ ಯಾವ ಕಾರಣಕ್ಕೆ ಖುಷಿಯಾಗಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಾಗೋ ಅಗತ್ಯನೂ ನಿನಗಿಲ್ಲ. ಅಗತ್ಯ ಇಲ್ಲ ಅಂತ ನೀನೇ ಡಿಸೈಡ್ ಮಾಡಾದ್ಮೇಲೆ ಅದನ್ನು ಹೇಳೋ ಅಗತ್ಯನೂ ನನಗಿಲ್ಲ. ಏನು ಏನು ಅಲ್ಲ ತಿರುಗಿದ್ಯಲ್ಲ ನೀನು ತಿರುಗಿದ್ಯಲ್ವಾ? ಏನಿಲ್ಲ, ನಂದು ಏನೂ ಇಲ್ಲ, ಸುಮ್ಮನೆ ನೋಡ್ದೆ ಅಷ್ಟೆ. ನೋಡೋ ಮನಸ್ಸಾದ್ರೆ ಇಟ್ಕೊಂಡಿದ್ಯಲ್ಲ, ಅದೇ ಖುಷಿ ನನಗೆ. ನೋ ಕಮೆಂಟ್ಸ್. ರೇ ಅಮೂಲ್ಯ, ನಿಮ್ಮ ತಂದೆ ತಾಯಿ ಮದುವೆ ಪ್ರಪೋಸಲ್ ಬಗ್ಗೆ ಇನ್ನೂ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದಾರಲ್ಲ. ಹೌದು, ಅವ್ರು ಏನು ಡಿಸೈಡ್ ಮಾಡಿದ್ರು ಅದಕ್ಕೆ ನಾನು ಒಪ್ತೀನಿ. ಐ ಡೋಂಟ್ ಕ್ವೆಶನ್ ದೆಮ್. ವಾಟ್ ಈಸ್ ದಿಸ್ ಅಮೂಲ್ಯ? ನಮ್ಮ ಅಕ್ಕನ ಅಲ್ಲಿಂದ ಇಲ್ಲಿ ತನಕ ಕರೆಸಿದ್ದೀನಿ ಈ ಮದುವೆ ಮ್ಯಾಟ್ರ್ ಬಗ್ಗೆ ಮಾತಾಡಿ ಡಿಸೈಡ್ ಮಾಡೋದಕ್ಕೆ. ಈ ಥರ ಹೇಳಿದ್ರೆ ಹೇಗೆ? ಅಲ್ಲ, ಈ ಸ್ವಯಂವರ ಮಾಡಿದ್ದಕ್ಕೆ ಅರ್ಥನೇ ಇಲ್ವಾ? ಅದು ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ? ಸ್ವಯಂವರ ಮಾಡಿದ್ದು ನನ್ನ ಪೇರೆಂಟ್ಸ್, ಈಗ ಮದುವೆ ಬೇಡ ಅಂತಿರೋದು ನನ್ನ ಪೇರೆಂಟ್ಸ್. ಅವ್ರು ಮದುವೆ ಆಗು ಅಂದರೆ ಆಗ್ತೀನಿ, ಇಲ್ದಿದ್ರೆ ಇಲ್ಲ. ಕಮಾನ್ ಅಮೂಲ್ಯ, ಅಲ್ಲ ನಿಮಗೆ ಮನಸ್ಸೇ ಇಲ್ವಾ? ಐ ಡೋಂಟ್ ಅಗ್ರಿ ವಿತ್ ದಿಸ್. ನಮ್ಮ ಅಕ್ಕಂಗೆ ವಿಷಯ ಗೊತ್ತಾರೆ ತುಂಬ ಬೇಜಾರು ಮಾಡ್ಕೊತಾರೆ. ಹೌದು, ಒಂದೆರಡು ಟಾಸ್ಕ್ ಕೊಟ್ಟಿರ್ಬೋದು, ಯಾರು ತಾನೇ ಕೊಡಲ್ಲ? ಅಟ್ಲೀಸ್ಟ್ ಅವ್ರು ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಹೇಳದೆ ಟಾಸ್ಕ್ ಕೊಡ್ಲಿಲ್ವಲ್ಲ. ನೀವು ನಿಮ್ಮ ತಂದೆ ತಾಯಿನ ಒಪ್ಪಿಸ್ಬೇಕು. ಯು ಹ್ಯಾವ್ ಟು ಕನ್ವಿನ್ಸ್ ದೆಮ್. ಸಾರಿ ನಿತಿನ್, ಈ ವಿಷಯದ ಬಗ್ಗೆ ನಾನು ಪೇರೆಂಟ್ಸ್ ಹತ್ರ ಮಾತಾಡೋದು. ತಂದೆ ತಾಯಿ ಹತ್ರ ಮಾತಾಡೋದಂದ್ರೆ ಏನ್ ಅರ್ಥ? ನಮ್ಮ ಅಜ್ಜಿ ಬಂದಿದ್ದಾರೆ, ಅವ್ರದ್ದು ನಾನು ಏನ್ ಹೇಳಿ? ಮದ್ವೆ ಆಗ್ತೀನಿ ಅಂತ ಕರ್ಸ್ಕೊಂಡೆ, ಇವಾಗ ಮದ್ವೆ ಆಗಲ್ಲ, ನಡಿ ವಾಪಸ್ ತಗೊಂಡು ವಾಪಸ್ ಕರ್ಕೊಂಡು ಹೋದ್ವಾ? ನಾನೇನ್ ಮಾಡ್ಲಿ ಮೀನಮ್ಮ? ನೋಡಿ, ಮೀನಮ್ಮ ಗೀನಮ್ಮ ಅಂತ ಕರಿಬೇಡಿ, ಐ ಡೋಂಟ್ ಲೈಕ್ ಇಟ್. ಓಕೆ, ಅಟ್ ಲೀಸ್ಟ್ ನಿಮ್ಗೆ ಇಷ್ಟ ಆಗೋ ಥರ ಏನಾದರೂ ಕರಿತೀನಿ ತಾಳಿ. ಮೀನಾಕ್ಷಿ, ಮೀನು, ಮೀನಿ. ಮೀನಿ, ಯಾ, ದಟ್ ಸೌಂಡ್ಸ್ ಬೆಟರ್. ಯು ಕ್ಯಾನ್ ಕಾಲ್ ಮೀ ಮೀನಿ, ಬಿಕಾಸ್ ಆ ಹೆಸರಲ್ಲಿ ನನ್ನನ್ನು ಯಾರೂ ಕರೆದಿಲ್ಲ. ಓಕೆ ಮೀನಿ, ಕೇಳಿಸ್ಕೊಳ್ಳಿ. ನಮ್ಮ ತಂದೆ ತಾಯಿ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು, ಸ್ವಯಂವರದಲ್ಲಿ ಎಲ್ಲ ರೌಂಡ್ಸ್ನ ಗೆದ್ದು ನನ್ನನ್ನು ಮದುವೆ ಆಗಬೇಕು ಅಂತ ಆಯಿತು. ಆರು ರೌಂಡ್ಸ್ನ ಯಾರೇ ಗೆದ್ದಿದ್ರು ನಾನು ಮದುವೆ ಆಗ್ತಿದ್ದೆ, ಆದರೆ ನಮ್ಮ ತಂದೆ ತಾಯಿನೇ ಬೇಡ ಅಂತಿದ್ದಾರೆ. ನಾನೇನು ಮಾಡಲಿ? ವಾಟ್ ಕ್ಯಾನ್ ಐ ಡೂ? ನೀವೇನಾದರೂ ಮಾಡಲೇಬೇಕು. ನಾನು ನಿಮಗೆ ಸಿಕ್ಸ್ ಪ್ಯಾಕ್ ಮಾಡ್ಕೊಳ್ಳಿ ಅಂದಾಗ ಇಷ್ಟು ಖುಷಿಯಿಂದ ಒಪ್ಕೊಂಡ್ರಿ, ಅದರಲ್ಲೇ ಗೊತ್ತಾಗುತ್ತೆ ನೀವು ನನ್ನನ್ನು ಇಷ್ಟು ಲವ್ ಮಾಡ್ತೀರಂತ. ಯಾರು ಯಾರು ಹೇಳಿದ್ದು? ನಾನು ಯಾವತ್ತಾದರೂ ಹೇಳಿದ್ದ ನಿಮಗೆ? ಆದರೂ ನೀವು ನನ್ನ ಜೊತೆ ವರ್ಕೌಟ್ ಮಾಡ್ತಿದ್ರಲ್ವಾ? ನಮ್ಮ ಅಜ್ಜಿ ನಿಮ್ಮನ್ನು ಬೇಡ ಅಂದಾಗ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅವ್ರನ್ನ ಒಪ್ಸಕ್ಕೆ? ಅಷ್ಟ್ಯಾಕೆ ಕಷ್ಟಪಟ್ರಿ? ನನ್ನ ಒಂದು ಮಾತು ಕೇಳಬೇಕಿತ್ತು. ಈಗ ನಿಮ್ಮ ಅಜ್ಜಿ ಕಡೆಗೂ ಒಪ್ಪದೇ ಇದ್ದಿದ್ರೆ ನೀವೇನು ಮಾಡ್ತಿದ್ರಿ? ಅವ್ರನ್ನ ಒಪ್ಸಕ್ಕೆ ಟ್ರೈ ಮಾಡ್ತಿದ್ದೆ, ಕೊನೆಗೂ ಬೇಡ ಅಂದರೆ ಅವ್ರನ್ನ ಬಿಟ್ಟಾಕಿ ನಿಮ್ಮನ್ನು ಮದುವೆ ಆಗ್ತಾ ಇದ್ದೆ. ಸಾರಿ, ನಾನು ಹಾಗಲ್ಲ. ನಮ್ಮ ತಂದೆ ತಾಯಿ ಒಪ್ಪದೇ ಇರೋ ಕೆಲಸ ನಾನು ಮಾಡಿಲ್ಲ, ಮಾಡೋದು ಇಲ್ಲ. ಓ, ಆಗುತ್ತೆ, ಆಗ್ಲೇಬೇಕು ಇತ್ಯರ್ಥ. ಯಾಕೆಂದ್ರೆ ನಾನಿಟ್ಟ ಎಲ್ಲ ಟೆಸ್ಟ್ನಲ್ಲೂ ನೀನು ಪಾಸ್ ಆಗಿದೀಯಾ ಅಮ್ಮ ಡಾರ್ಲಿಂಗ್? ಪಾಸ್ ಆಗಿದ್ದೀನಿ ಅಂತಂದ್ರೆ? ಇದೆಲ್ಲ ಮಾಡಿದ್ದು ನಿಮ್ಮ ಮ್ಯಾರೇಜ್ನ ಬ್ರೇಕಪ್ ಮಾಡೋಕೆ ಅನ್ಕೊಂಡ? ಯಾವಾಗ ಅಮ್ಮ ಡಾರ್ಲಿಂಗ್ ಅಂತ ಕರೆದ್ನೋ ಅವಾಗಲೇ ನೀನು ಒಪ್ಪಿಟ್ಟಿದ್ದೆ. ಅಂದ್ರೆ ಏನು ನೀವು ಹೇಳ್ತಿರೋದು ನನಗೆ ಅರ್ಥ ಆಗಲಿ. ಐ ಆಮ್ ಸಾರಿ ಕುಡ್ಲಾ ಅವ್ರೆ, ನಾನು ಇದೆಲ್ಲ ಮಾಡಿದ್ರಿಂದ ನಿಮ್ಗೆ ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು. ಇದರಿಂದ ಮದುವೆ ಕ್ಯಾನ್ಸಲ್ ಮಾಡ್ತೀರಾ ಅಂತಲೂ ನನಗೆ ಗೊತ್ತು. ಈಗ ನಾನು ಒಪ್ತಾ ಇದ್ದೀನಿ. ನೀವು ಒಪ್ಕೊಳ್ಳೋದು ಅಂತಂದರೆ? ನಾನು ಜಸ್ಟ್ ಟೆಸ್ಟ್ ಮಾಡಿದೆ ಅಷ್ಟೆ. ನೀನಲ್ಲದೆ ನನ್ನ ತಮ್ಮನ ಮದುವೆ ಆಗೋಕ್ಕೆ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಹಾಗಾದರೆ ನಿಮಗೆ ನಮ್ಮ ಮಗಳು ಸಂಪೂರ್ಣ ಒಪ್ಪಿಗೆಯಾ? ಅದಕ್ಕಾಗಿ ನೀವು ಇಷ್ಟೆಲ್ಲ ಮಾಡಿದ್ದ? ನೀವಷ್ಟು ರೂಢ ಅಲ್ವಾ? ನೀತು, ಹೇಳೋ ಅವ್ರಿಗೆ. ಹೌದು, ನಮ್ಮ ಜಾನ್ ವೆರಿ ಸ್ವೀಟ್ ಗರ್ಲ್, ಮನ್ಸಾರ ಇಷ್ಟಪಟ್ಟರೆ ಸಾಕು, ಅವ್ರಿಗೆ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತಾರೆ. ಅಯ್ಯೋ, ಅವರ ಪ್ರಾಣ ತಗೊಂಡು ನಾನು ಎಲ್ಲಿ ಇಡ್ಲಿ ಪುಣ್ಯಾತ್ಮ? ಅಲ್ಲ, ಅವರು ಒಪ್ಪಿದ್ರು ಅಂತ ನಾನು ನನ್ನ ಮಗಳನ್ನು ನಿಮಗೆ ಮದುವೆ ಮಾಡಿಕೊಡ್ಬೇಕಾ? ಸಾರಿ ಸರ್, ಇಷ್ಟೆಲ್ಲ ಮಾಡಿದ್ದಕ್ಕೆ ನಿಮ್ಮಲ್ಲಿ ನಾನು ಸಾರಿ ಕೇಳ್ತೀನಿ. ನನಗೆ ಏನಾದರೂ ಶಿಕ್ಷೆ ಕೊಡಿ, ಪರವಾಗಿಲ್ಲ, ಆದರೆ ಇವರಿಬ್ಬರನ್ನ ದೂರ ಮಾತ್ರ ಮಾಡಬೇಡಿ. ಬೇರೆ ಮಾಡೇ ಮಾಡ್ತೀನಿ. ಏ ಹುಡುಗ, ನಮ್ಮ ಮೀನಾಕ್ಷಿಗೆ ಸೂಟ್ ಆಗೋ ಹುಡುಗ ನೀನಲ್ಲ, ನನಗೆ ಸುತಾರಾಮ್ ಇಷ್ಟ ಇಲ್ಲ. ಏ ಮೀನಾಕ್ಷಿ, ನಡೆಯ ಹೋಗೋಣ. ನಮ್ಮ ಮನೆತನಕ್ಕೆ ಯೋಗ್ಯವಲ್ಲದ ವರ ನಮಗೆ ಬೇಕಾಗಿಲ್ಲ. ನಡೆಯ ಹೋಗೋಣ.
ಏನಾದ್ರೂ ಮಾಡಿ ನಾವ ಇವ್ರಿಗೆ ಎತ್ತಂಗಿ ಮಾಡ್ಸೋಣಂದ್ರೆ ಅವ್ರಾಗೆ ಅವ್ರ ಹೋದ್ರಲ್ರ ಒಟ್ಟಾಗ ಬೀಸೆ ದೊಡ್ಡಿಂದ ತಪ್ಪಿಸ್ಕೊಂಡಂಗ ನಿಮ್ಮನ್ನೆಲ್ಲ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ ಬಿಡ್ತೀನ ನಾನು. ಏ ಹುಡುಗ, ನಮ್ ಮೀನಾಕ್ಷಿಗೆ ನೀನೇ ಬಲೆ ಜೋಡಿ. ಓದಿಗ ಗೊಬ್ಬ, ಗುಂಡಿಗೆ ಗೊಬ್ಬ, ನೋಡಕ್ ಚೆನ್ನಾಗಿರ್ಲಿ ಅಂತ ಒಬ್ಬ, ಹೀಗೆ ಇನ್ನು ಎಷ್ಟು ಮದುವೆ ಮಾಡಿಸ್ಬೇಕು ನಮ್ ಮೀನಾಕ್ಷಿಗೆ ಅನ್ಕೊಂಡಿದ್ದೆ. ಆದ್ರೆ ನೀನು ಆಲ್ ಇನ್ ಒನ್. ಆದ್ರೆ ಈಗ ತಾನೇ ಈ ಸಂಬಂಧ ಬೇಡ ಅಂತ ನನ್ನ ಹೇಳ್ಕೊಂಡೋದೆ. ಇವತ್ ಯಾವ ಡೇಟ್ ಹೇಳು? ಏಪ್ರಿಲ್ 1st.